ನಮ್ಮ ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ರಾಮು ದೊಡ್ಡಮನೆ. ನಿನ್ನೆ ನಗರದ ತಾಲೂಕು ಕಚೇರಿಯ ಪಕ್ಕದಲ್ಲಿರುವ ಪೆಟ್ಟಿಗೆ ಅಂಗಡಿಗಳು ಮಧ್ಯವರ್ತಿಗಳ ತಾಣವಾಗಿ ಸಾಮಾಜಿಕ ಭದ್ರತಾ ಪಿಂಚಣಿ ಪಡೆಯಲು ವೈದ್ಯರು ಪ್ರಮಾಣ ಪತ್ರಗಳನ್ನು ಮಾರಾಟ ಮಾಡಿದ್ದಾರೆ. ಜಿಲ್ಲಾ ಆಸ್ಪತ್ರೆಯ ವೈದ್ಯರೊಬ್ಬರ ವಯಸ್ಸಿನ ದೃಢೀಕರಣ ಖಾಲಿ ಪ್ರಮಾಣ ಪತ್ರಗಳಿಗೆ ಸೀಲು ಸಹಿ ಹಾಕಿರುವ ನೂರಾರು ಖಾಲಿ ಪ್ರಮಾಣ ಪತ್ರಗಳು ಮಹಿಳೆಯೊಬ್ಬರ ಬಳಿ ಇರುವುದು ತಹಶೀಲ್ದಾರ್ ಗ್ರೇಡ್ ಟೂ ಸಂಧ್ಯಾ ಇವರ ಕಾರ್ಯಾಚರಣೆಯಲ್ಲಿ ಪತ್ತೆಯಾಗಿದ್ದಾವೆ. ಆದ್ದರಿಂದ ತಾಲೂಕು ಕಚೇರಿಯಲ್ಲಿ ಇಂತಹ ದುರ್ಘಟನೆಗಳು ನಡೆಯಬಾರದು. ಸಾರ್ವಜನಿಕರು ಅಧಿಕಾರಿಗಳನ್ನು ನೇರವಾಗಿ ಭೇಟಿ ಮಾಡಿ ಮಧ್ಯವರ್ತಿಗಳನ್ನು ಕೈಬಿಡಿ, ಬ್ರೋಕರ್ ಹಾವಳಿ ಬಿಡಬೇಕು. ನೀವು ಅಧಿಕಾರಿಗಳನ್ನು ನೇರವಾಗಿ ಕಂಡು ನಿಮ್ಮ ಕೆಲಸಗಳನ್ನು ತಕ್ಷಣವೇ ಮಾಡಿಸಿಕೊಳ್ಳಿ ಎಂದು ತಹಶೀಲ್ದಾರ್ ಎನ್ ರಘುಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ಯಾವುದೇ ಮಧ್ಯವರ್ತಿಗಳು ಮೀಡಿಯೇಟರ್ಗಳನ್ನ ಯಾರೂ ಕೂಡ ಈ ತಾಲೂಕಲ್ಲಿ ಬರುವಂತಹ ಸಾರ್ವಜನಿಕರು ಯಾರು ಕೂಡ ನಂಬಬೇಡಿ. ನೇರವಾಗಿ ತಹಶೀಲ್ದಾರ್ ಹತ್ರ ಬನ್ನಿ, ಆಮೇಲೆ ಬೇರೆ ಇಲಾಖೆ ಅಧಿಕಾರಿಗಳ ಹತ್ರ ಕೂಡ ನೇರವಾಗಿ ಅಧಿಕಾರಿಗಳ ಹತ್ರ ಹೋಗಿ ಯಾವುದೇ ಪ್ರಯೋಜನವನ್ನು ಸರ್ಕಾರದಿಂದ ಕೊಡುವಂಥ ಪ್ರಯೋಜನವನ್ನು ಮಧ್ಯವರ್ತಿಗಳು ಮೀಡಿಯೇಟರ್ ಮುಖಾಂತರ ಮಾಡೋದಿಲ್ಲ. ನೇರವಾಗಿ ಸಾರ್ವಜನಿಕರಿಗೆ ಡೆಲಿಬರೇಟ್ ಮಾಡೋದ್ರಿಂದ ಇವೆಲ್ಲರಿಗೂ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕಾಣಿ ಅಂತ ಎಲ್ಲ ತಾಲೂಕಿನ ಸಾರ್ವಜನಿಕರಿಗೆ ನಾನು ಮನವಿ ಮಾಡಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.